ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಹೊಂದಿಸಿ ಬರೆಯಿರಿ ಸಿನಿಮಾದಿಂದ ಮತ್ತೊಂದು ಬ್ಯೂಟಿಫುಲ್ ಪೇರ್ ನಮ್ಮ ಜೊತೆ ಇದೆ. ಬನ್ನಿ, ಅವ್ರ ಜೊತೆ ಮಾತಾಡೋಣ. ಭಾವನಾ ಆ್ಯಂಡ್ ಪ್ರವೀಣ್, ಹಾಯ್. ಹಾಯ್ 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 ರೆಹಮಾನ್, ಹೇಗಿದ್ದೀರಿ? ಸರಿ, ನೀವು ಹೇಗಿದ್ದೀರಾ? ಗುಡ್. ಪ್ರವೀಣ್ ಹೇಗಿದ್ದೀರಿ? ಸೂಪರ್. ನೀವು ಹೇಗಿದ್ದೀರಾ? ಗುಡ್. ಸೊ ಹೊಂದಿಸಿ ಬರೆಯಿರಿಯಲ್ಲಿ ಏನೆಲ್ಲ ಹೊಂದಿಸ್ಕೊಂಡು ನೀವೇನು ಬರಿತಾ ಇದ್ದೀರಾ? ಯಾ, ಆ್ಯಕ್ಚುಲಿ ನಾವೇನು ಹೊಂದಿಸೋಕೆ ಹೊರಟಿದ್ದೀವಿ ಅಂದರೆ ಸಿನಿಮಾ ಇಟ್ಸ್ ಅಬೌಟ್ ರಿಲೇಷನ್ಶಿಪ್. ಓಕೆ. ಓವರಾಲ್ 12 ವರ್ಷದ ಕತೆ ಹೇಳಕ್ಕೆ ಹೊರಟಿದ್ದೀವಿ. ಕಾಲೇಜಿಂದ ಶುರು ಆದರೆ, ಕಾಲೇಜ್ ಮುಗಿದ್ಮೇಲೆ ಏನು ಬ್ಯಾಚುಲರ್ ಲೈಫು, ಜಾಬ್ ಹುಡ್ಕೋ ಒಂದು ಜಂಜಾಟ, ಅದಾದ್ಮೇಲೆ ಯವನದಲ್ಲಿ ಬರೋ ಲವ್, ಇನ್ಫ್ಯಾಚುಯೇಷನು, ಒನ್ ಸೈಡ್ ಲವ್ ಸ್ಟೋರಿ, ಕ್ರಶ್ಶು, ಅದಾದ್ಮೇಲೆ ಏನು ಕೆಲವ್ರ ಸಕ್ಸಸ್ಫುಲ್, ಕೆಲವ್ರ ಫೇಲ್ಯೂರ್ ಲೈಫು, ಅದಾದ ಮದುವೆ, ಬ್ರೇಕಪ್ಸ್, ಮದುವೆ ಬ್ರೇಕಪ್ಸ್, ಡಿವೋರ್ಸ್ ಅಲ್ಲಿವರೆಗೂ ಇದೆ. ಓಕೆ ಓಕೆ ಓಕೆ. ಕಾಲೇಜಿಂದ ಹಿಡಿದು, ಲವ್ಯಿಂದ ಹಿಡಿದು, ಮದುವೆಯಿಂದ ಹಿಡಿದು, ಡಿವೋರ್ಸ್ ತನಕ ಲೈಫ್ ಜರ್ನಿ. ಓಕೆ. ಸೊ ನೀವೇನು ಮಾಡ್ತಾ ಇದ್ರೆ ಇದರಲ್ಲಿ, ನೀವು ಯಾವ ಕ್ಯಾರೆಕ್ಟರ್? ನನ್ನ ಕ್ಯಾರೆಕ್ಟರ್ ಹೆಸರು ಜಗನ್ ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಈಸ್ ವೆರಿ ಪಾಸಿಟಿವ್. ಜನರಲಿ ಇಲ್ಲಿ ಒಂದು 5 ಜನರು ಮೇನ್ ಫಸ್ಟಿಂದ ಲಾಸ್ಟ್ವರೆಗೂ ಟ್ರಾವೆಲ್ ಮಾಡ್ತಾರೆ. ಸೊ ಅವ್ರು ಬರೋ, ಅವ್ರ ಜರ್ನಿಲಿ ಬರುವಂಥ ಮುಖ್ಯವಾದ ಪಾತ್ರಗಳು ಒಂದಿಷ್ಟು, ಒಂದು 7-8 ಕ್ಯಾರೆಕ್ಟರ್ಗಳು ಓವರಾಲ್ ಆಗುತ್ತೆ. ಸೊ ನಂದು ಜಗನ್ ಅಂತ. ಈಸ್ ವೆರಿ ಪಾಸಿಟಿವ್ ಅಂದರೆ, ಈಗ ಒಂದು ಗ್ರೂಪ್ ಅಂದರೆ ಆ ಗ್ರೂಪಲ್ಲಿ ಎಲ್ಲರೂ ಎಲ್ಲರ ಜೊತೆ ಟಚ್ಚಲ್ಲಿರೋನು, ಎಲ್ಲರ ಜೊತೆನೂ ಒಂದು ಒಂದು ಟೀಮನ್ನು ಗಟ್ಟಿಗೆ ಇಟ್ಕೊಂಡಿರೋವಂಥ ಒಬ್ಬ ಇರ್ತಾನಲ್ಲ ಅವನು, ಅಥವಾ ಒಂದು ಕಾಲೇಜಲ್ಲಿ ಏನೋ ಜಗಳ ಆಗ್ತಿದೆ ಈ ಟೈಮಲ್ಲಿ, ಸ್ವಲ್ಪ ವಾತಾವರಣನ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡಿಂದ ಅಂದರೆ, ನಮ್ಮ ಕ್ಯಾರೆಕ್ಟರ್ ಕ್ರಾಫ್ಟ್ ಹೇಗಿದೆ ಅಂದರೆ, ಒಂದು ಪೇರು ಫ್ಯೂಚರಿಸ್ಟಿಕ್ ಆಗಿರುತ್ತೆ, ದೇ ರೆಪ್ರೆಸೆಂಟ್ ಫ್ಯೂಚರ್. ಇನ್ನೊಂದು ಕ್ಯಾರೆಕ್ಟ್ರು, ಇನ್ನೊಂದು ಕತೆ ಪಾಸ್ಟನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಅಂದರೆ ಓಲ್ಡ್ ಬ್ಯಾಗೇಜ್ ಇರುತ್ತೆ, ಅದರಿಂದ ಹೊರಬರೋಕ್ಕಾಗದೆ ಇರುವಂಥ ಒಂದು ಪೇರು. ನಂದು ತುಂಬ ಪ್ರೆಸೆಂಟಲ್ಲಿ ಇರೋ ಒಂದು ಕ್ಯಾರೆಕ್ಟ್ರು, ಸೊ ತುಂಬ ಪ್ರೆಸೆನ್ಸ್ ಆಫ್ ಮೈಂಡು ಜಾಸ್ತಿ ಇರುತ್ತೆ. ವಾತಾವರಣಕ್ಕೆ ತುಂಬ ಒಂದು ಸಿಚುವೇಶನ್ ನಡೆದಾಗ ತುಂಬ ಪಾಸಿಟಿವ್ ಆಗಿ, ಅಥವಾ ತುಂಬ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಬಿಹೇವ್ ಮಾಡೋಂಥ ವೆರಿ ಸೆಟಲ್ಡ್ ಪಾಸಿಟಿವ್ ಮೆಚೌರ್ಡ್ ಕ್ಯಾರೆಕ್ಟರ್. ಓಕೆ. ಹೌದಾ? ನೀವು ಏನು ಹೊಂದಿಸಿದಿರಿ, ಏನು ಬರೆದಿದ್ದೀರಿ? ಹೊಂದ್ಸಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನನ್ನ ಪಾತ್ರ ಭೂಮಿಕಾ, ಜಗನ್ ಅವ್ರ ಪೇರು, ಅಂದರೆ ಪ್ರವೀಣ್ ಅವ್ರ ಪೇರು. ಸೊ ಲೈಕ್ ಇವಾಗ ಎಲ್ಲ, ಆಲ್ಮೋಸ್ಟ್ ಎಲ್ಲ ಹುಡುಗಿರ ಲೈಫಲ್ಲಿ ಬಿಫೋರ್ ಮ್ಯಾರೇಜ್ ಒಂದು ಪಾಸ್ಟ್ ಅಂತ ಇರುತ್ತೆ. ಸೊ ಅವರು ಆ ಲೈಫ್ನ ಬಿಟ್ಟು ಮುಂದೆ ಹೆಂಗೆ ಮುಂದುವರಿತಾರೆ, ಆರ್ ಯುನೋ ಲೈಕ್ ಅಡ್ಜಸ್ಟ್ ಹೆಂಗೆ ಮಾಡ್ತಾರೆ, ಅಂದರೆ ಅಡ್ಜಸ್ಟ್ ಅಂದರೆ ನಾಟ್ ಲೈಕ್ ಪ್ರಾಕ್ಟಿಕಲ್ ಆಗಲ್ಲ, ಇಮೋಷ್ನಲ್ ಆಗಿ ಹೆಂಗೆ ಅಡ್ಜಸ್ಟ್ ಆಗಿ ಹೋಗ್ತಾರೆ, ಬಿಕಾಸ್ ಇಟ್ಸ್ ಇಂಡಿವಿಜುವಲ್ಸ್ ಕಮಿಂಗ್ ಟುಗೆದರ್. ಸೊ ಅದನ್ನೇ, ಆ ಇಮೋಷನ್ಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಇವಳು ಆ್ಯಕ್ಚುಲಿ ಭೂಮಿಕಾ ಹೊಂದಿಸ್ಕೊಂಡು ಹೋಗ್ತಾ ಇರಲ್ಲ. ಸೊ ಬದುಕು ಬಂದಂತೆ ಸ್ವೀಕರಿಸಿ, ನಮ್ಮ ಟ್ಯಾಗ್ ಲೈನ್ ಏನಿದೆ ಅವಳು ಸ್ವೀಕರಿಸ್ತಾ ಇರಲ್ಲ. ಬಟ್ ಅಟ್ ಎ ಪಾಯಿಂಟ್ ಯುನೋ ಯು ಶುಡ್ ಲೆಟ್ ಗೋ, ಲೈಕ್ ಫ್ಲೋನಲ್ಲಿ ಹೋದ್ರೇ ಚೆನ್ನಾಗಿರುತ್ತೆ, ಲೈಕ್ ನೀವು ಅನ್ಕೊಳೋದ್ಕಿನ್ನ ಹೆಚ್ಚಾಗೆ ಸಿಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಭೂಮಿಕಾ ಅನ್ನೋ ಪಾತ್ರ. ಓಕೆ. ಸೊ ಭೂಮಿಕಾ ಪಾತ್ರ ನಿಮಗೆ ರಿಯಲ್ ಲೈಫಲ್ಲಿ ಯಾವತ್ತಾದರೂ ನೋಡಿದ್ದೀರಾ, ಅಥವಾ ಈ ಥರದ್ದು ಇರ್ತಾರೆ, ಈ ಥರ ಹುಡುಗಿರು ಇರ್ತಾರೆ ಅನ್ನೋಂಥದ್ದು ಏನಾದರೂ? ಡೆಫಿನೆಟ್ ಆಗಿ 100% ಇರ್ತಾರೆ. ಅಂಡ್ ನನ್ನ ಸುತ್ತಮುತ್ತಲೂ ತುಂಬ ಜನ ಇದ್ದಾರೆ ಅಂತ. ಓಕೆ. ನಮ್ಮದು ಈ ಸಿನಿಮಾದಲ್ಲಿ ಏನಂದರೆ, ಒಂದು ಲವ್ ಮ್ಯಾರೇಜು, ಈಗೇನು ನಡೆಯುತ್ತೆ ಸೊಸೈಟಿಲಿ, ಲವ್ ಮ್ಯಾರೇಜ್ ಆಗುತ್ತೆ, ಅರೇಂಜ್ ಮ್ಯಾರೇಜ್ ಆಗುತ್ತೆ, ಇನ್ನೊಂದು ನೋ ಮ್ಯಾರೇಜ್. ಸೊ ಆ ಥರ ನಾವು ಆ್ಯಕ್ಚುಲಿ ನಮ್ಮ ಕತೆ ವಿ ರೆಪ್ರೆಸೆಂಟ್ ಅರೇಂಜ್ ಮ್ಯಾರೇಜ್. ಸೊ ಅರೇಂಜ್ ಮ್ಯಾರೇಜ್ ಅಂದರೆ ಮದುವೆ ಆಗೋ ಹಿಂದಿನ ದಿನದವರೆಗೂ ದೇ ಆರ್ ಸ್ಟ್ರೇಂಜರ್ಸ್. ಮದುವೆ ಆದಮೇಲೆ ಮದುವೆ ಆದ ದಿನದಿಂದ ಅವರಿಬ್ಬರು ಇನ್ನು ಆಲ್ಮೋಸ್ಟ್ ಸಾಯೋವರೆಗೂ ಒಟ್ಟಿಗೆ ಇರಬೇಕು ಅನ್ನೋ ಕಮಿಟ್ಮೆಂಟು. ಸೊ ಅವರಿಬ್ಬರಲ್ಲೂ ಒಂದಿಷ್ಟು ಕಾನ್ಫ್ಲಿಕ್ಟ್ಗಳು ಇರುತ್ತಲ್ಲ, ಅಥವಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. ಅಫ್ಕೋರ್ಸ್. ಆ ಒಂದು ಪೀರಿಯಡ್ ಇರುತ್ತಲ್ಲ ಆಲ್ಮೋಸ್ಟ್ ಕೆಲವ್ರದ್ದು 1 ವರ್ಷ, 6 ತಿಂಗಳು, 2 ವರ್ಷ, ಸ್ಪೆಷಲಿ ಈ ಜನ್ರೇಷನಲ್ಲಿ ಅದ್ರ ಹಿಂದೆ ಒಂದು ದೊಡ್ಡ ಲೈಫನ್ನೇ ನೋಡ್ಬಿಟ್ಟಿರ್ತೀವಿ. ಬಹುಶಃ ಹಿಂದಿನ ಜನ್ರೇಷನಲ್ಲಿ ಮದುವೆ ಆಗುವಾಗ ಹೆಣ್ಮಕ್ಳು ಫಿಕ್ಸ್ ಆಗಿರ್ತಾರೆ, ಇವನು ಫ್ಯೂಚರಲ್ಲಿ ಸಾಯೋರ್ಗೆ ಇವ್ನ ಜೊತೆ ಇರಬೇಕು ಅಂತ. ಹುಡುಗರು ಅಷ್ಟೇ, ಬ್ಲೈಂಡಾಗಿ ಒಂದು ಹುಡುಗಿನ ಮದುವೆ ಆಗ್ತಾರೆ. ಬಟ್ ಇವಾಗ ಹಂಗಲ್ಲ, ವಿ ಮೇ ಹ್ಯಾವ್ ಲಾಟ್ ಆಫ್ ರೆಫರೆನ್ಸಸ್. ಬಹುಶಃ ಬೇರೆ ಯಾವುದೋ ಹುಡುಗಿ ನೋಡಿರ್ತೀವಿ, ಅಥವಾ ಹುಡುಗಿರು ಯಾವುದೋ ಹುಡುಗರು ನೋಡಿರ್ತಾರೆ. ಮದುವೆ ಆದಮೇಲೆ ಅವರು ಕಾಣಿಸದೇ ಇರ್ಬೋದು, ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆನೇ ಇರುತ್ತೆ, ಅಥವಾ ಇವರಲ್ಲಿರೋ ಕ್ವಾಲಿಟಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವರ್ಷ ತಗೊಳ್ಬೋದು. ಸೊ ಈ ಥರದ ಕಾನ್ಫ್ಲಿಕ್ಟ್ಗಳು, ಕಾನ್ಫ್ಲಿಕ್ಟ್ ತುಂಬ ಸೆನ್ಸಿಬಲ್ ವಿಷಯನ ನಮ್ಮಿಬ್ಬರ ಮಧ್ಯದಲ್ಲಿ ಹೋಗುತ್ತೆ. ಅಗೇನ್ ಸಿನಿಮಾದಲ್ಲಿ ಆ ಥರ ಸಿಚುವೇಶನ್ಸ್ ಇದೆ, ರಿಯಲ್ ಲೈಫಲ್ಲಿ ಆ ಥರದ್ದು ಕ್ಯಾರೆಕ್ಟರ್ಗಳು ಹೇಗೆ ಬಿಹೇವ್ ಮಾಡುತ್ತೋ ನಾವು ಹಾಗೆ ಬಿಹೇವ್ ಮಾಡ್ತೀವಿ. ಆ್ಯಕ್ಚುಲಿ ನನ್ನ ಪ್ರಕಾರ ಲವ್ ಅರೇಂಜ್, ಯಾವುದೇ ಮ್ಯಾರೇಜ್ ಆದರೂ, ನೀವು ಮದುವೆ ಆಗಿರೋರು ನಿಮಗೆ ಗೊತ್ತಿರಬೇಕು, ಆಫ್ಟರ್ ದಟ್ ಹನಿಮೂನ್ ಪೀರಿಯಡ್ ಇಟ್ ಈಸ್ ವರ್ಕ್. ಐ ಮೀನ್ ಆಗ ಇದ್ದೇ ಇರುತ್ತೆ, 1 ಆ್ಯಂಡ್ ಹಾಫ್ ಇಯರ್, ಅಟ್ಲೀಸ್ಟ್ 2 ಇಯರ್ಸ್ವರೆಗೂ ಐ ಥಿಂಕ್
ಕಾನ್ಫ್ಲಿಕ್ಟ್ಸ್ ಇದ್ದೇ ಇರುತ್ತೆ, ನಿಮ್ ಕೆಲಸ ಮಾಡ್ಲೇಬೇಕಾಗತ್ತೆ, ಒಬ್ರು ಕಾಂಪ್ರಮೈಸ್ ಮಾಡ್ಕೊಳ್ಲೇಬೇಕಾಗತ್ತೆ, ಒಬ್ರು ಸಾರಿ ಕೇಳಲೇಬೇಕಾಗತ್ತೆ. ಸೊ ಅದು ಇದ್ದೇ ಇರುತ್ತೆ ಐ ತಿಂಕ್, ಲವ್ ಆಗ್ಲಿ ಅರೇಂಜ್ ಆಗ್ಲಿ. ಓಕೆ, ಯು ಮ್ಯಾರೇಡ್? ಯಾ. ಆರ್ ಯು ಮ್ಯಾರೇಡ್? ಯಾ ಯಾ. ಎಷ್ಟು ವರ್ಷ? ಸುಮಾರು ವರ್ಷ ಆಯ್ತು. ಸುಮಾರು ವರ್ಷ ಉಳ್ಕೊಂಡ್ರಿ.